ಸಂಸ್ಥೆ ಎಜೆ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೆರೆಯಾಳುಗಳ ಪಾಳ್ಯದ ಹತ್ತಿರದ ಕಾಟಗಾನಹಟ್ಟಿ ಬಳಿ ಕೆಶಿಪ್ನ ರಾಜ್ಯ ಹೆದ್ದಾರಿಯಲ್ಲಿ ಭಾನುವಾರ ರಾತ್ರಿ ಎರಡು ಕಾರುಗಳ ಮಧ್ಯೆ ಭೀಕರ ಅಪಘಾತವಾಗಿ ಸ್ಥಳದಲ್ಲಿಯೇ ಐವರು ಸಾವನ್ನಪ್ಪಿದ್ದು ಮೂವರ ಸ್ಥಿತಿ ಚಿಂತಾಜನಕವಾಗಿದೆ. ಪಾವಗಡ ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದ ಜನಾರ್ದನ್ ರೆಡ್ಡಿ ಎಂಬುವರ ಕುಟುಂಬದವರು ಬೆಂಗಳೂರಲ್ಲಿ ವಾಸವಿದ್ದು ಗೌರಿ ಹಬ್ಬಕ್ಕೆ ಎತ್ತಿನಹಳ್ಳಿ ಗ್ರಾಮಕ್ಕೆ ಬಂದಿದ್ದರು. ಹಬ್ಬ ಮುಗಿಸಿಕೊಂಡು ಭಾನುವಾರ ಬೆಂಗಳೂರಿಗೆ ತೆರಳುತ್ತಾ ಇದ್ರು. ಮತ್ತೊಂದು ಕಾರು ಕೊರಟಗೆರೆ ಕಡೆಯಿಂದ ಮಧುಗಿರಿಯ ಕಡೆ ಬರ್ತಾ ಇದ್ರು. ಜವರಾಯನ ಅಟ್ಟಹಾಸಕ್ಕೆ ರಸ್ತೆಯ ಮಧ್ಯದಲ್ಲಿ ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಭೀಕರ ಅಪಘಾತವಾಗಿ ಪಾವಗಡದ ಎತ್ತಿನಹಳ್ಳಿ ಗ್ರಾಮದ ಜನಾರ್ದನ್ ರೆಡ್ಡಿ, ಸಿಂತೂಜ, ಪ್ರಯಾಂಕ ದೇವ ಮತ್ತು ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಕಾರ್ನೆಹಳ್ಳಿ ಗ್ರಾಮದ ನಾಗರಾಜ್ ಮತ್ತು ಸಿದ್ದಗಂಗಪ್ಪ ಸೇರಿ ಐವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಎತ್ತಿನಹಳ್ಳಿ ಗ್ರಾಮದ ಗೀತಾ ಮತ್ತು ಕಾರೆಹಳ್ಳಿಯ ಆನಂದ್ ಮತ್ತು ಒಂದು ವರ್ಷದ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಮಧುಗಿರಿ ಪೊಲೀಸರು ಭೇಟಿ ಕೊಟ್ಟು ಮೃತದೇಹವನ್ನು ಮಧುಗಿರಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸ್ಥಳದಲ್ಲಿ ವರ್ಷಕ್ಕೆ 4-5 ಅಪಘಾತಗಳಾಗಿ ಹಲವರು ಸಾವನ್ನಪ್ಪಿದ್ದಾರೆ. ಈಗಲಾದರೂ ಕೊರಟಗೆರೆ ಹಾಗೂ ಮಧುಗಿರಿ ಎರಡೂ ಕ್ಷೇತ್ರದ ಸಚಿವರು ಹಾಗೂ ಕೊರಟಗೆರೆ ಮಧುಗಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಆರ್ಟಿಒ ಇಲಾಖೆಯವರು ಇತ್ತ ಕಡೆ ಗಮನ ಹರಿಸಿ ಅಪಘಾತಗಳಿಗೆ ಕಾರಣವಾಗಿರುವ ಈ ಸ್ಥಳದಲ್ಲಿ ಸೂಕ್ತ ರಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಂಡು ಇಲ್ಲಿ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಿ ರಾತ್ರಿ ಸಮಯದ ಪ್ರಯಾಣ ಸುಗಮವಾಗುವಂತೆ ಮಾಡಿ ಅಮಾಯಕರ ಪ್ರಾಣ ಉಳಿಸುವಂತಹ ಕೆಲಸವನ್ನು ಅತಿ ತುರ್ತಾಗಿ ಮಾಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.